ಸ್ಕ್ರೀನ್ ಶೇರ್ ಮಾಡ್ತಿದ್ದೇನೆ. ಈ ಒಂದು ಸ್ಕ್ರೀನ್ ಶೇರ್ ಅಲ್ಲಿ ನಿಮಗೆ ಇದೊಂದು ಟ್ರೇಡಿಂಗ್, ಅವಾಗ ನಾನು ಇಲ್ಲಿ ಎಫಿಲೇಟ್ ಇನ್ಕಮ್ ಬಗ್ಗೆ, ಇವತ್ತು ಟ್ರೇಡಿಂಗ್ ಬರುವ ಬಗ್ಗೆ ತುಂಬಾ ಜನ ಹೊಸೊಬ್ರು ನೀವು ಗಮನಿಸಬಹುದು. ಇಲ್ಲಿ ಒಬ್ರು ಏಪ್ರಿಲ್ ತಿಂಗಳಲ್ಲಿ 8ನೇ ತಾರೀಕಿಗೆ ಒಬ್ರು ಎಂಟ್ರಿ ಆಗಿದ್ರು, 1 ಲಕ್ಷ ಎಂಟ್ರಿ ಹಾಕಿ ಅವರು ಡೆಪಾಸಿಟ್ ಮಾಡಿದ್ದು. ಅವರ ಬಿನಾನ್ಸ್ ಕ್ವಾರ್ಟರ್ ಅಲ್ಲಿ ಡೆಪಾಸಿಟ್ ಇದ್ದಾರೆ. ರಾಯಲ್ ಕ್ಯೂಗೆ ರಮಣ್ ಸರ್ ಅವಾಗ್ಲೇ ಪ್ಲಾನ್ ಹೇಳಿದಾಗೆ API ಬೈಂಡಿಂಗ್ ಮಾಡಿದ್ದಾರೆ. ಟ್ರೇಡ್ ಮಾಡಿಕೊಳ್ಳಿಕ್ಕೆ, ಕೆಲಸವನ್ನ ಮಾಡಿಕೊಳ್ಳಿಕ್ಕೆ ರಾಯಲ್ ಕ್ಯೂ ಅನ್ನು ಅವರು ಚೂಸ್ ಮಾಡಿದ್ದಾರೆ, $120 ಕೊಟ್ಟು. 8ನೇ ತಾರೀಕಲ್ಲಿ ಇಂದ ಆ ಒಂದು ವರ್ಕ್ ಅನ್ನ ಅವ್ರು ಮಾಡುವಂತ ಮ್ಯಾನುವಲ್ ವರ್ಕ್ ಏನಿದೆ ಅದನ್ನ ಈ ರೋಬೋಟ್ ಮಾಡ್ತಾ ಇದೆ ಫ್ರೆಂಡ್ಸ್. ಆ ರೋಬೋಟ್ ಇಲ್ಲಿ ನೋಡಿ ಇದೆ, ಇವತ್ತು 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133, 134, 135,
ಇವತ್ತಿನ ತನಕ ಇವತ್ತು ಆಗಿದೆ, ಇವತ್ತು 9:00 ಇವತ್ತು ಕ್ಲೋಸ್ ಆಗಿದೆ. ಇವತ್ತಿನ ಇದು ಟ್ರೇಡ್ 9:30 ಕ್ಲೋಸ್ ಆಗಿದೆ. ಇವತ್ತು ನೋಡ್ಬೋದು ಇಲ್ಲಿ 21:24 9:24 ಇಲ್ಲಿ ಕೂಡ ಶಿಬ್ ಪ್ರಾಫಿಟ್ ಅಲ್ಲಿ ಕೊಟ್ಟಿದೆ. ಇಲ್ಲಿ ಪ್ರಾಫಿಟ್ ನೋಡ್ಬೋದು, ಅದಕ್ಕಿಂತ ಹಿಂದೆ 21:24 ಇಲ್ಲಿ ಯಾವುದು ಜಿ ಆರ್ ಟಿ ಪ್ರಾಫಿಟ್ ಕೊಟ್ಟಿದೆ, ಸಿಒಎಸ್ ಪ್ರಾಫಿಟ್ ಕೊಟ್ಟಿದೆ, ಎಲ್ ಟಿ ಸಿ. ಇವತ್ತಿನ ಫುಲ್ ಟ್ರೇಡ್ ಎವ್ರಿ ಎವ್ರಿ ಸೆಕೆಂಡ್ ಬಂದಿದ್ದು ಟೋಟಲ್. ನಾವು ಇವತ್ತಿನವರೆಗೆ 8:04 ಅಂತ ಹೇಳಿದ್ರೆ ಇವತ್ತಿನ 1:05 ಅಂತ ಹೇಳುವಾಗ ಸುಮಾರು 23 ದಿವಸ ಆಯ್ತು. 23 ದಿವಸದಲ್ಲಿ ಅವರಿಗೆ ಬಂದ ಇನ್ಕಮ್ ಟೋಟಲ್ 5,818 ರುಪೀಸ್ INR ಅಲ್ಲಿ, ಅಂದ್ರೆ $72. ನಾವು ಒಬ್ಬ ವ್ಯಕ್ತಿಗೆ ಹೇಳಿರೋದು 1,00,000 ಹಾಕಿದ್ರೆ ಮಿನಿಮಮ್ 5% ಇಂದ ಒನ್ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ 20% ಬರ್ಬೋದು ಅಂತ. 23 ದಿನದಲ್ಲಿ ಅವರಿಗೆ 5,000 ಬಂತು ಅಂತ ಹೇಳಿ ಇಷ್ಟು ಕ್ರಾಶ್ ಇದೆ ಮಾರ್ಕೆಟ್ ಅಲ್ಲಿ. ಮ್ಯಾನುವಲ್ ಮಾಡುವವರಿಗೆ 1 ರೂಪಾಯಿ ಇಲ್ಲ, 1 ರೂಪಾಯಿ ಇವತ್ತು ತೆಗಿಲಿಕ್ಕೆ ಆಗ್ತಿಲ್ಲ ಮ್ಯಾನುವಲ್ ಅಲ್ಲಿ. ಆದ್ರೆ ಈ ರೋಬೋಟ್ ಅಲ್ಲಿ ಈ 1 ಮಂತ್ ಅಲ್ಲಿ 5,000 ರೂಪಾಯಿ ಸಿಕ್ಕಿದೆ ಅಂತ ಹೇಳಿದ್ರೆ ಇನ್ನು ಮಾರ್ಕೆಟ್ ಹೈ ಅಲ್ಲಿ ಇದ್ರೆ ಯಾವ ತರ ಇರ್ಬೋದು ಫ್ರೆಂಡ್ಸ್, ನೀವೇ ತಿಳ್ಕೊಳ್ಳಿ. ಅವಾಗ ಇವತ್ತು 5,000 ಮಿನಿಮಮ್ ಲೆಕ್ಕ ಹಾಕಿದ್ರು 1 ಇಯರ್ಗೆ ಆಗುವಾಗ 60,000 ರುಪೀಸ್, ಅಂದ್ರೆ 1,00,000 ಡೆಪಾಸಿಟ್ ಇಟ್ಟದಕ್ಕೆ ಅಕೌಂಟ್ ಅಲ್ಲಿ ಅವ್ರಿಗೆ 60,000 ರೂಪಾಯಿ ಪ್ರಾಫಿಟ್ ಬಂತು. ಅದೇ ಬ್ಯಾಂಕ್ ಅಲ್ಲಿ 1,00,000 ಇಟ್ಟರೆ ಅಥವಾ ಬೇರೆ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ಅಷ್ಟು ಪ್ರಾಫಿಟ್ ಅನ್ನ ಅವರೆಲ್ಲ ಖರ್ಚುಗಳನ್ನ ಕಳೆದು ಅಷ್ಟು ಪ್ರಾಫಿಟ್ ಅನ್ನ ತೆಗಲಿಕ್ಕೆ ಇಲ್ಲಿ 101% ಸಾಧ್ಯ ಇಲ್ಲ ಫ್ರೆಂಡ್ಸ್. ಈ ಒಂದು ಸಿಸ್ಟಮ್ ಅಲ್ಲಿ 101% ಎಲ್ರಿಗೂ ಕೂಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ.